ಅದರ ಇತಿಮಿತಿಗಳಲ್ಲಿ ಇತಿಮಿತಿ ತಾನೇ ದಟ್ ಇಸ್ ಅ ಲಿಮಿಟೇಷನ್ ಒಂದು ದಿನದ 24 ಗಂಟೆಗಳನ್ನು ವಿಭಜನೆ ಮಾಡಿ ಈ ಗಂಟೆಗಳು ನಿಂದಲ್ಲ ಏನು ಮಾಡಬಾರದು ಸುಮ್ಮನೆ ಗರಬಡದಂಗೆ ಕೂತಿರಬೇಕು ಅಂತ ಹೇಳೋದು ಇತಿಮಿತಿ ತಾನೇ ಆ ಇತಿಮಿತಿಗಳಲ್ಲಿ ತನ್ನನ್ನು ತಾನು ಸೀಮಿತಗೊಳಿಸಿಕೊಳ್ಳುವಲ್ಲಿ ಟು ಲಿಮಿಟ್ ಯುವರ್ ಸೆಲ್ಫ್ ಮತ್ತು ಅದರ ಒಂದು ಭಾಗವಾಗುವುದರಲ್ಲಿ ಯಮಗಂಡ ಕಾಲದ ಭಾಗವಾಗಿಬಿಡ್ತದೆ ನಮ್ಮ ಜೀವನ ಎಂಥ ದುರದೃಷ್ಟರಿ ಭಾಗವಾಗುವುದರಲ್ಲಿ ತನ್ನನ್ನು ತಾನು ಸದಾ ತೊಡಗಿಸಿಕೊಂಡಿದ್ದಾನೆ 1920 ಇಸವಿ ವಾಷಿಂಗ್ಟನ್ನಲ್ಲಿ ರವೀಂದ್ರನಾಥ್ ಟಾಗೋರ್ನವರು ಹೇಳೋದು 90 ವರ್ಷ ಆಲ್ಮೋಸ್ಟ್ 100 ವರ್ಷ ಆಯ್ತ ಬಂತು ರವೀಂದ್ರನಾಥ್ ಟಾಗೋರ್ ಅವರ ಈ ಮಾತಿಗೆ 1 ಶತಮಾನ ಕಳೆದು ಬಂತು ಏನು ಮಾಡ್ತಾ ಇದ್ದೀವಿ ನಾವೀಗ ವಾಟ್ಸ್ಯಾಪಲ್ಲಿ ಅದು ಯಾವುದೋ ಒಂದು ಮರದ ಮೇಲೆ ಗಣೇಶನ ಥರ ಸೊಂಡ್ಲು ಬಂತಂದ್ರೆ ಸಾಕು ಅದನ್ನು ಫೋಟೋ ಮಾಡಿ ಶೇರ್ ಇನ್ 1 ಸೆಕೆಂಡ್ ನಿಮಗೆ ಶುಭವಾಗುತ್ತೆ ಅಲ್ಲೋ ಮೂರ್ಖ ಮರದಲ್ಲಿ ಎದ್ದಿರೋ ಒಂದು ಸೊಂಡಲಿನ ಆಕೃತಿ ನಿನಗೆ ಶುಭ ಮಾಡುತ್ತೆ ಅಂದರೆ ಬದುಕಿ ಯಾಕೆ ಬದುಕ್ತೀಯೋ ಮರೆ ನೀನು ಮರದಲ್ಲಿ ಮರವಾಗ್ಬಿಡುವಾಗು ಮಣ್ಣಲ್ಲಿ ಮಣ್ಣಾಗ್ಬಿಡು ಕಲ್ಲಲ್ಲಿ ಕಲ್ಲಾಗ್ಬಿಡು ನೀನು ಮನುಷ್ಯನೇ ಅಲ್ಲ ಅಂತ ಅಪೂರ್ವವಾದ ಜೀವನವನ್ನು ಪರಮಾತ್ಮ ನನಗೆ ಕೈ ಕೊಟ್ಟಾಗ ಮರದ ಆಕೃತಿಗಳಿಗೆ ಸೀಮಿತ ಮಾಡಿಕೊಂಡು ಅದಕ್ಕೆ ನಾನು ನೈವೇದ್ಯ ಮಾಡ್ತೀನಲ್ಲ ನನ್ನಂಥ ಪರಮ ಮೂರ್ಖ ಯಾರಿದನ್ರಿ ಈ ಜಗತ್ತಿನಲ್ಲಿ ಶರಣರಿಗೂ ನಮಗೂ ಇರೋ ವ್ಯತ್ಯಾಸ ಇದೇನೆ ಶರಣರಿಗೂ ನಮಗೂ ಇರೋ ವ್ಯತ್ಯಾಸ ನಾವು ಯಾಕಿಷ್ಟು ಮಟ್ಟಿಗೆ ನಾವು ಹಾಳಾಗಿದ್ದೀವಿ ಅಂದರೆ ವಿಪರೀತ ಓದ್ಕೊಂಡಿವಿ ನಾವು ಶರಣರು ಓದಲಿಲ್ಲ ಏನು ಮಾಡಿದ್ರು ಅವರು ಪ್ರಕೃತಿ ಜೊತೆ ಸಂವಾದ ಮಾಡ್ತಾರೆ ಅವರು ನಿಸರ್ಗದ ಜೊತೆ ಸಂವಾದ ಮಾಡ್ತಾರೆ ನಿಸರ್ಗದ ಜೊತೆ ಸಂಭಾಷಣೆ ಮಾಡ್ತಾರೆ ನಿಸರ್ಗ ಜೊತೆ ಕುಣಿದಾಡ್ತಾರೆ ಅವರು ನಿಸರ್ಗವನ್ನು ಅಪ್ಪುಗೊಳ್ತಾರೆ ನಿಸರ್ಗ ಜೊತೆ ಮಲಗುತ್ತಾರೆ ನಿಸರ್ಗ ಜೊತೆ ತಿಂತಾರೆ ಕುಣಿದಾಡ್ತಾರೆ ಮಾತಾಡ್ತಾರೆ ಅದಕ್ಕೆ ಅವರಿಗೆ ಜೀವನದ ಸಂಪೂರ್ಣ ಜೀವಕೋಶ ಅವ್ರಿಗೆ ಅರಿವಿರುತ್ತೆ ನಾವೇನು ಮಾಡ್ತೀವಿ ಬರೀ ಇದ್ರ ಜೊತೆ ಮಾತಾಡ್ತೀವಿ ಇದನ್ನು ಪೋಷಣೆ ಮಾಡ್ತೀವಿ ಇದನ್ನು ಹಾಳೆಗಿಡ್ತೀವಿ ಆದರೆ ಹೇಳ್ದಂಗೆ ನಾವು ಕೇಳ್ತೀವಿ ಇದು ಅದಕ್ಕೆ ದೋಸ್ತೋವ್ಸ್ಕಿ ಏನು ಹೇಳ್ತಾನೆ ಗೊತ್ತಾ ಅವನು ಕ್ರೈಮ್ ಆ್ಯಂಡ್ ಪನಿಷ್ಮೆಂಟ್ ಅಂತ ಒಂದು ಅದ್ಭುತ ಪುಸ್ತಕ ಬರೀತಾನೆ ಕ್ರೈಮ್ ಆ್ಯಂಡ್ ಪನಿಷ್ಮೆಂಟ್ ಅದನ್ನು ರಾಜ್ಕುಮಾರ್ ಬಿಡುಗಡೆ ಅನ್ನೋ ಒಂದು ಪಿಕ್ಚರ್ ಮಾಡ್ತಾರೆ ಬಿಡುಗಡೆಯೇ ಬೇಡಿ ಅಲ್ಲ ಬಿಡುಗಡೆ ಭಾಳ ಅದ್ಭುತವಾಗಿದೆ ಅದು ತುಂಬ ಒಳ್ಳೆಯದು ಆವಾಗಂದಲ್ಲಿ ಭಾಳ ಹೆಸರು ಮಾಡಿದಂಥ ಕೃತಿ ಅದು ವಾರ್ ಆ್ಯಂಡ್ ಪೀಸ್ ಅಂತ ಟಾಲ್ಸ್ಟಾಯ್ ಬರೆದಾಗ ದೋಸ್ತೋವ್ಸ್ಕಿಯ ಕ್ರೈಮ್ ಆ್ಯಂಡ್ ಪನಿಷ್ಮೆಂಟ್ ಅನ್ನೋದು ಭಾಳ ಅದ್ಭುತವಾದಂಥ ವೆರಿ ನೈಸ್ ಅದನ್ನು ಇನ್ನೊಂದು 7 ಸುತ್ತಿನ ಕೋಟೆ ಅಂತ ಅಂಬರೀಶ್ ಅವ್ರು ಮಾಡ್ತಾರೆ ಅದರಲ್ಲೂ ಚಿತ್ರಣ ಮಾಡ್ತಾರೆ ಅಲ್ಲ ಸರ್ 7 ಸುತ್ತಿನ ಕೋಟೆ ಆ ಕ್ರೈಮ್ ಆ್ಯಂಡ್ ಪನಿಷ್ಮೆಂಟ್ ಪುಸ್ತಕ ಬಿಡುಗಡೆ ಮಾಡಿದಾಗ ಒಬ್ಬ ಪತ್ರಕರ್ತ ಬಂದು ಕೇಳ್ತಾನೆ ಈ ಕ್ರೈಮ್ ಆ್ಯಂಡ್ ಪನಿಷ್ಮೆಂಟ್ ಅನ್ನೋದು ಮನುಷ್ಯನಿಗೆ ಹೊಸ ಹೊಸ ಸಂಕೋಲೆಗಳು ಬಂದಾಗ ಅದನ್ನು ಬಿಡುಗಡೆ ಮಾಡ್ತಾ ಹೋಗುವಂಥ ಒಂದು ಅಧ್ಯಾಯವನ್ನು ಕೊಡ್ತೀರಿ ನೀವು ಆ ಒಂದು ಪರಿಕಲ್ಪನೆ ಕೊಡ್ತೀರಿ ಬಟ್ ಮನುಷ್ಯನ ಇಷ್ಟೊಂದು ಪ್ರೀತಿ ಮಾಡ್ತಿರಲ್ಲ ಯಾಕೆ ಅದಕ್ಕೆ ನಾನೆಲ್ಲಿ ಪ್ರೀತಿ ಮಾಡಿದ್ದೀನಿ ಅಂತ ಹೇಳಿದ್ದೀನಿ ಅಂತ ಹೇಳ್ತಾರೆ ಹೋಗಲಿಯಪ್ಪ ನೀವು ಪ್ರೀತಿ ಮಾಡಿಲ್ಲ ಮನುಷ್ಯನ ಬಗ್ಗೆ ಇರೋ ಅನಿಸಿಕೆ ಏನು ನಿಮಗೆ ಅಂತ ಕೇಳ್ತಾರೆ ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡ್ರಿ ಪ್ರಕೃತಿ ಸೃಷ್ಟಿಸಿದ ಜೀವಿಗಳಲ್ಲೆಲ್ಲ ಅತ್ಯಂತ ನೀಚನೆಂದರೆ ಮನುಷ್ಯ ಇದನ್ನು ಅನೇಕ ಬಾರಿ ನಾನು ಹೇಳಿದ್ದೀನಿ ಆದರೆ ನನ್ನ ದುರಂತ ಏನು ಅಂದರೆ ಮನುಷ್ಯನಾಗಿಯೇ ಈ ಮಾತು ಹೇಳ್ತಾ ಇದ್ದೀನ ಅದು ನನ್ನ ದುರಂತ ಅಂತ ಹೇಳ್ತಾರೋ ದೋಸ್ತೋಸ್ಕಿ ಮನುಷ್ಯನಾಗಿ ನಾನು ಮನುಷ್ಯ ಒಂದು ನೀಚತನದ ಸೃಷ್ಟಿ ಅಂತ ಹೇಳಬೇಕು ಅಂದರೆ ನನ್ನ ದುರಂತ ಎಷ್ಟಿರಬೇಕು ಅಂತ ದೋಸ್ತೋಸ್ಕಿ ಹೇಳ್ತಾನೆ ನಮ್ದು ಇಷ್ಟೇ ರೀ ಭಾಳ ಸಹಜವಾಗಿ ಏನು ಹೇಳಬೇಕು ಅಲ್ಲಿ ಬಿ ಡಿ ಜತ್ತಿಯವರು ಫೋಟೋ ಕಾಣಿಸ್ತಾ ಇದೆ ಅದು ಬಿ ಡಿ ಜತ್ತಿಯವರು ಅದನ್ನು ಸ್ವೀಕಾರ ಮಾಡಬೇಕ್ರಿ ಇದ್ದದ್ದು ಇದ್ದಂಗೆ ಸ್ವೀಕಾರ ಮಾಡಬೇಕು ಪರಮಾತ್ಮನ ಅಸ್ತಿತ್ವವನ್ನು ತಿಳ್ಕೊಂಡಾಗ ಪರಮಾತ್ಮ ಹೇಗಿದನೋ ಅಸ್ತಿತ್ವ ಅದನ್ನು ಸ್ವೀಕಾರ ಮಾಡಬೇಕು ಆದರೆ ನನ್ನ ವಿಜೃಂಭಣೆಗೋಸ್ಕರ ನಾನು ಅದಕ್ಕೊಂದು ಕಿರೀಟ ಕಟ್ಟಿ ಅದಕ್ಕೊಂದು ಆಸನ ಮಾಡಿ ಅದಕ್ಕೊಂದು ಏನೋ ಕಟ್ಟಿ ಅದನ್ನು ವಿಜೃಂಭಿಸಿ ಕಲರ್ಫುಲ್ ಆಗಿ ವರ್ಣರಂಜಿತವಾಗಿ ಮಾಡಿ ಅದನ್ನು ನಾನು ಒಪ್ಕೋತೀನಲ್ಲ ಅಲ್ಲಿಗೆ ಅವನು ಮನುಷ್ಯ ಸತ್ತ ಹಾಗೇನೆ ಅಲ್ಲಿಗೆ ಸತ್ತ ಹಾಗೇನೆ ಅದಕ್ಕೆ ಆಲ್ಬರ್ಟ್ ಐನ್ಸ್ಟೈನ್ ಹೇಳ್ತಾರೆ ಗೊತ್ತಾ ಎಂಥ ಸೊಗಸಾದ ಮಾತಾಡ್ತಾರವ ನೋಡಿ ಅದನ್ನು ಸರಿಯಾಗಿ ಅರ್ಥೈಸಿಕೊಳ್ಳುವುದರಲ್ಲಿ ಅಡಗಿರುವ ಸಂತೋಷವೇ ನಿಸರ್ಗ ನಮಗೆ ನೀಡಿರುವ ಅತ್ಯಂತ ಸುಂದರವಾದ ಕೊಡುಗೆ ಒಂದು ನೋಡ್ತೀನಿ ಅದನ್ನು ನೋಡಿ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋತೀನಿ
ಸರಿಯಾಗಿ ಅರ್ಥ ಮಾಡಿಕೊಂಡಾಗ ನನ್ನ ಮನಸ್ಸು ಕುಣಿದಾಡ್ತದೆ, ಸಂತೋಷ ಆಗುತ್ತೆ, ಹೃದಯ ನಲ್ಲದಾಡುತ್ತೆ. ಆ ಒಂದು ಶಕ್ತಿ ಇದೆಯಲ್ಲ, ಆ ಶಕ್ತಿನೇ ಪರಮಾತ್ಮ ದಯಪಾಲಿಸಿದಂಥ ಅದ್ಭುತ ಅಮೂಲ್ಯವಾದ ಕೊಡುಗೆ. ಹಂಗಾರೆ ಶರಣರಲ್ಲಿ ಅದು ಯಾವ ರೀತಿ ಪ್ರತಿಫಲನ ಆಯಿತು ಅಂಥದ್ದು, ಅಂಥ ಒಂದು ಅದ್ಭುತವಾದ ಶಕ್ತಿ ಹೇಗೆ ನೋಡಿ. ಎಷ್ಟು ತಲೆಕೆಟ್ಟೆ ಹೇಳ್ತಾನೆ ಗೊತ್ತಾ ಅವನು ಅರಿಸ್ಟಾಟಲ್, ಕಾರ್ಲ್ ಮಾರ್ಕ್ಸ್ ಅಫೀಮು ಅಂತ ಕರೀತಾನೆ ಧರ್ಮಕ್ಕೆ. ಇವತ್ತೊಂದು ದಿನ ನಿಂತ್ಕೊಂಡಾಗ ನಿಮಗೆ ಅದು ನಿಜ ಅನಿಸಲ್ಲ? ಪಿತ್ತ ನೆತ್ತಿಗೇರಲ್ಲ ಧರ್ಮ ಅಂದರೆ ನಿಮಗೆ ಅನಿಸಲ್ಲ? ನಿಮಗೆ ಏನೇನು ನಡೆದು ಹೋಗ್ಬಿಟ್ಟಿದೆ, ಏನೇನು ಗತಿಸಿ ಹೋಗ್ಬಿಟ್ಟಿದೆ. ಅವನು ಸುಮ್ಮನೆ ಹೇಳಲಿಲ್ಲ ರೀ, ಆದರೆ ಧರ್ಮ ಅಫೀಮ್ ಅಲ್ಲ. ಮನುಷ್ಯನ ಮನಸ್ಸಿಗೋದ್ರೆ ಅದು ಅಫೀಮ್ ಥರ ಕೆಲಸ ಮಾಡುತ್ತೆ. ಇಟ್ ಈಸ್ ನಾಟ್ ಅಫೀಮ್, ಇಟ್ ಈಸ್ ನಾಟ್ ಎ ಡ್ರಗ್, ಬಟ್ ವಿ ಕನ್ವರ್ಟ್ ದಟ್ ಇನ್ ಟು ಎ ಡ್ರಗ್. ನಮ್ಮ ಅಭೀಪ್ಸೆ ಅದದ. ನಾನು ಹೇಳ್ದಂಗೆ ಕೇಳಬೇಕು, ಸಣ್ಣದು, ನಾನು ಹೇಳಿದ್ದೇ ಸತ್ಯ, ನಾನು ಹೇಳಿದ್ದೇ ಅತ್ಯಂತ, ಅದನ್ನೇ ಎಲ್ಲರೂ ದಯಪಾಲಿಸ್ಬೇಕು, ಎಲ್ಲರೂ ಅದನ್ನೇ ಮಾಡಬೇಕು ಅನ್ನೋ ಒಂದು ಮನುಷ್ಯನ ಒಂದು ಉತ್ಕಟವಾದಂಥ ಒಂದು ವಿಚಿತ್ರವಾದಂಥ ಬಯಕೆ ಇದೆಯಲ್ಲ, ಆ ಬಯಕೆ ಏನು ಮಾಡುತ್ತೆ, ಎಲ್ಲವನ್ನು ಇದೇ ರೀತಿ ನಡೆಸುತ್ತೆ. 12ನೇ ಶತಮಾನಕ್ಕೆ ಬಂದು ನಿಂತಿದ್ದಾಗ ಬಸವಣ್ಣನವರು ದೇವರ ಪರಿಕಲ್ಪನೆ ಅನ್ನೋದು ಒಂದು ಭಯಾನಕ ಅಸ್ತ್ರವಾಗಿತ್ತು ಕೆಲವರ ಕೈಯಲ್ಲಿ, ಭಯಾನಕ ಅಸ್ತ್ರ ಕೆಲವರ ಕೈಯಲ್ಲಿ. ಯಾಕಂದರೆ ಅದರ ಎಷ್ಟು ನಿಸರ್ಗದಿಂದ ವಿಮುಖವಾಗಿ ತಗೊಂಡು ಹೈಜಾಕ್ ಮಾಡ್ಕೊಂಡು ಹೋಗಿದ್ರು ಅಂದರೆ ಅದು ನಿಸರ್ಗದ ಒಂದು ಭಾಗನೇ ಆಗಿರಲಿಲ್ಲ ಅದು. ಆದರೆ ಬಸವಣ್ಣನವರು ಆ ಪರಮಾತ್ಮನ ಅಸ್ತಿತ್ವವನ್ನು ನೋಡೋ ವಿಧಾನ ಎಷ್ಟು ಅದ್ಭುತವಾಗಿದೆ ನೋಡ್ರಿ, ಎಷ್ಟು ಚೆನ್ನಾಗಿ ಹೇಳ್ತಾರೆ, ಎಷ್ಟು ಸೊಗಸಾಗಿ ಹೇಳ್ತಾರೆ. ಇದು ನಿಮಗೂ ಬರುತ್ತೆ ಈ ಶಕ್ತಿ ಯಾವಾಗ ಅಂತಂದರೆ ನಮ್ಮ ಮನಸ್ಸನ್ನು ಬರಿದು ಮಾಡ್ಕೊಳ್ಬೇಕು. ವಿ ಶುಡ್ ಎಂಪ್ಟಿ ಅವರ್ ಮೈಂಡ್ ವಿತ್ ಪ್ರಿಜುಡಿಸಸ್. ನಮ್ಮಲ್ಲಿ ಏನು ಪೂರ್ವಗ್ರಹ ಪೀಡಿತ ಇದೆಯಲ್ಲ ಅದನ್ನು ಬರಿದು ಮಾಡ್ಕೋತಾ ಹೋಗ್ಬೇಕು. ನಮಗೆ ಬರಿದು ಮಾಡ್ಕೊಂಡಾಗ ಒಂದು ಮನಸ್ಥಿತಿ ಬರುತ್ತಲ್ಲ, ಆ ಮನಸ್ಥಿತಿನೇ ಈ ಬಸವಣ್ಣನವರು ಆ ಟೈಮಲ್ಲಿ ಇಟ್ಕೊಂಡಿದ್ದಂತಹ ಮನಸ್ಥಿತಿ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಜಗವ ಸುತ್ತಿಪ್ಪುದು ನಿನ್ನ ಮಾಯೆಯಯ್ಯ. ಎಷ್ಟು ಸರಳವಾದಂಥದ್ದು. ಜಗವ ಸುತ್ತಿಪ್ಪುದು ನಿನ್ನ ಮಾಯೆಯಯ್ಯ. ಇಡೀ ಸರ್ವಸ್ವ, ಇಡೀ ವಿಶ್ವ, ಇಡೀ ಜಗತ್ತು ಪರಮಾತ್ಮನ ಸೃಷ್ಟಿ. ಇಡೀ ಎಲ್ಲವನ್ನು ಆವರಿಸಿ ನಿಂತಿರೋದು ನಿನ್ನ ಮಾಯ, ನಿನ್ನ ಶಕ್ತಿ, ನಿನ್ನ ಶಕ್ತಿ, ನಿನ್ನ ಕಾಂತಾಶಕ್ತಿ, ನಿನ್ನ ಆಕರ್ಷಣೀಯ ಶಕ್ತಿ. ಮುಂದೇನು ಹೇಳ್ತಾರೆ, ನಿನ್ನ ಸುತ್ತಿಪ್ಪುದು ಎನ್ನ ಮನ ನೋಡಯ್ಯ. ಇದಕ್ಕೆ ಎದೆಗಾರಿಕೆ ಬೇಕ್ರಿ, ಇದಕ್ಕೆ ತಾಕತ್ತು ಬೇಕು ಹೇಳಕ್ಕೆ. ಇಡೀ ಜಗತ್ತನ್ನು ನೀನು ಆವರಿಸ್ಕೊಂಡಿದೀಯಾ, ಆದರೆ ನಿನ್ನನ್ನು ನಾನು ಸಂಪೂರ್ಣವಾಗಿ ಆವರಿಸ್ಕೊಂಡಿದ್ದೀನಿ ಅಂತ ಹೇಳಬೇಕು ಅಂದರೆ ಆ ಮನಸ್ಥಿತಿಗೆ ಭಾರೀ ತಾಕತ್ತಿರಬೇಕು. ನಿಮಗೆ ಹೇಳೋಕ್ಕಾಗತ್ತೆ ಇವತ್ತು? ನಿಮಗೆ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ನಮ್ಮ ಮನಸ್ಸು ನಗ್ನ ಅಲ್ಲ. ಮನಸ್ಸನ್ನು ತುಂಬ ಆಭರಣಗಳನ್ನು ಹಾಕಿ ನಾವು ತುಂಬ ಚೆನ್ನಾಗಿ ವಿಜೃಂಭಿಸ್ಕೊಂಡಿದ್ದೀವಿ. ವಿ ಹ್ಯಾವ್ ಡೆಕೊರೇಟೆಡ್ ಅವರ್ ಮೈಂಡ್. ಹೌ ಹ್ಯಾವ್ ವಿ ಡೆಕೊರೇಟೆಡ್? ವಿ ಹ್ಯಾವ್ ಡೆಕೊರೇಟೆಡ್ ವಿತ್ ಅವರ್ ಓನ್ ಫೀಲಿಂಗ್ಸ್ ಆ್ಯಂಡ್ ಎಮೋಷನ್ಸ್ ವಿಚ್ ಆರ್ ಪ್ಯಾಲೆಟಬಲ್ ಫಾರ್ ಅಸ್. ಅಂಥ ಒಂದು ಭಾವನೆಗಳಿಂದ ಅಲಂಕಾರ ಮಾಡಿದ್ದೀವಿ ನಮ್ಮ ಮನಸ್ಸನ್ನು, ಅದಕ್ಕೆ ಆವರಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನಿನ್ನ ಸುತ್ತಿಪ್ಪುದು ಎನ್ನ ಮನ ನೋಡಯ್ಯ. ನೀನು ಜಗಕ್ಕೆ ಬಲ್ಲಿದನು, ನೀನು ಜಗಕ್ಕೆ ಬಲ್ಲಿದನು, ಆನು ನಿನಗೆ ಬಲ್ಲಿದನು ಕಂಡಯ್ಯ. ಎಂಥ ಅದ್ಭುತವಾದಂಥದ್ದು. ಆನು ನಿನಗೆ ಬಲ್ಲಿದನು ಕಂಡಯ್ಯ, ಕರಿಯು ಕನ್ನಡಿಯೊಳಗೆ ಅಡಗಿದಂತಯ್ಯ, ಎನ್ನೊಳಗೆ ನೀನಡಗಿದೆ ಕೂಡಲ ಸಂಗಮ ದೇವ. ಇದು ವಚನ ಯಾಕೆ ಬಹಳ ಮುಖ್ಯವಾದಂತಹ ವಚನ ಅಂದರೆ, ಎನ್ನೊಳಗೆ ನೀನಡಗಿದೆ ಅಂತ ಇದೆಯಲ್ರಿ, ಈ ದೇಹವನ್ನು ತಿರಸ್ಕಾರ ಮಾಡುವಂತಹ ಮನೋಭಾವಕ್ಕೆ ಭಯಾನಕವಾದ ಕೊಡ್ಲಿ ಪೆಟ್ಟನ್ನು ಕೊಡ್ತಾರೆ ಬಸವಣ್ಣನವರು. ಮೊಟ್ಟ ಮೊದಲನಿಗೆ ಹೇಳ್ತಾರೆ, ಈ ದೇಹ ಪವಿತ್ರವಾದಂಥದ್ದು, ಇದು ಪವಿತ್ರವಾದ ಜಾಗ, ಇದೇ ತಪೋ ಮಂದಿರ. ದೃಷ್ಟಿ ಹಾಗಿದ್ದದನ್ನು ದೃಷ್ಟಿ ಹೀಗೆ ಮಾಡ್ತಾರೆ, ಔಟ್ವರ್ಡ್ ಇದ್ದದನ್ನು ಇನ್ವರ್ಡ್ ಮಾಡ್ತಾರೆ. ಯಾವಾಗ ಇನ್ವರ್ಡ್ ಮಾಡ್ತೀವಿ, ನಮ್ಮ ಅಂತಹ ಸತ್ವ ವೃದ್ಧಿಸುತ್ತೆ, ಅಂತಹ ಶಕ್ತಿ ಬೆಳೆಯುತ್ತೆ. ಮೊದಲನೇ ಬಾರಿಗೆ ಹೇಳಿದ್ದು, ನೀನು ಎನ್ನೊಳಗೆ ಅಡಗಿದೆ, ನೀನು ನನ್ನೊಳಗಿದೆಯಾ, ನೀನು ನನ್ನೊಳಗಿದೆಯಾ. ಅದಕ್ಕೆ ಅಂಥ ತಾಕತ್ತಿದ್ದದಕ್ಕೆ ಎನ್ನ ದೇಹವೇ ದೇಗುಲ ಅಂತ ಹೇಳಲಿಕ್ಕೆ ಸಾಧ್ಯ ಆಯಿತು.
ಕೇವಲ ಆಡಂಬರಕ್ಕೆ ಹೇಳೋದಲ್ಲ, ಎನ್ನ ದೇಹವೇ ದೇಗುಲ, ಎನ್ನ ದೇಹವೇ ದೇಗುಲ. ಯಾಕಾಗುತ್ತೆ ಅಂದರೆ ಇದು ಪವಿತ್ರವಾದ ತಪೋ ಮಂದಿರ. ಈ ಬದುಕು ನಿಜವಾದಂತಹ ಬದುಕು ಇದೇ ಎಲ್ಲ. ನಾವೇನೇನು ಹೇಳ್ತೀವಲ್ಲ ಅದೆಲ್ಲ ಸುಳ್ಳು, ಅದೆಲ್ಲ ಸುಳ್ಳು. ಪೃಥ್ವಿಯ ಮೇಲಿರುವಂಥ ಮೊರಡಿ ಅಂತ ಕರೀತಾರೆ ಕೈಲಾಸಕ್ಕೆ, ಹಾಳು ಬೆಟ್ಟ ಅಂತಾರೆ, ಹಾಳಿಟ್ಟ ಬೆಟ್ಟ ಅಂತ ಕರೀತಾರೆ ಕೈಲಾಸಕ್ಕೆ. ಅಲ್ಲೇನಿದೆಯಾ, ಇಲ್ಲಿದೆ ನೋಡು ತಪೋ ಮಂದಿರ, ಇಲ್ಲಿದೆ ನೋಡು ಭಕ್ತಿ ಭೂಮಿ, ಇಲ್ಲಿದೆ ನೋಡು ನನ್ನ ತಪಸ್ಸಿನ ವೇದಿಕೆ. ಅಂದರೆ ಮೊದಲನೇ ಬಾರಿಗೆ ಇಡೀ ದೇಹವನ್ನು ಪವಿತ್ರವಾದ ದೃಷ್ಟಿಕೋನದಲ್ಲಿ ನೋಡೋ ಅಂಥ ಅಗಾಧವಾದ ಶಕ್ತಿ, ಅಗಾಧವಾದ ದೃಷ್ಟಿಕೋನ ಇದೆಯಲ್ಲ, ಅದೇ ಇದ್ದುದನ್ನು ಇರೋ ರೀತಿ ಸ್ವೀಕಾರ ಮಾಡುವಂಥ ಮನಸ್ಥಿತಿ. ಈ ಒಂದು ಮನಸ್ಥಿತಿ ಇದೆಯಲ್ಲ, ಇದೇ ನಾಗರಿಕತೆಗೆ ಕೊಟ್ಟಂಥ ಒಂದು ಅದ್ಭುತವಾದ ತಿರುವು, ಒಂದು ಪ್ರಮುಖವಾದಂಥ ತಿರುವು. ನಾಗರಿಕತೆ ಕುಂಟುಕೋತಾ ಹೋಗ್ಬೇಕಾದ್ರೆ ಅದಕ್ಕೆ ಸಿಕ್ಕಂಥ ಒಂದು ಅತ್ಯಂತ ಅಮೂಲ್ಯವಾದ ತಿರುವು ಅಂದರೆ ಇದು. ನೋಡಿ, ಒಬ್ಬ ಡೈಲನ್ ಥಾಮಸ್ ಅಂತ ವೆಲ್ಶ್ ಪಾಯಿಟ್ ಇದ್ದಾನೆ, ಕವಿ. ಅವನು ಎಷ್ಟು ಚೆನ್ನಾಗಿ ಹೇಳ್ತಾನೆ ಗೊತ್ತಾ, ನಮ್ಮಲ್ಲಿ ಏನೇನು ಅಡಗಿದೆ ಅನ್ನೋದನ್ನ ಎಷ್ಟು ಚೆನ್ನಾಗಿ ಹೇಳ್ತಾನೆ. ನನ್ನೊಳಗೆ ಒಂದು ಮೃಗ, ಒಬ್ಬ ದೇವತೆ ಹಾಗೂ ಓರ್ವ ಹುಚ್ಚನಿದ್ದಾನೆ. ಇದು ನಿಜನೋ ಇಲ್ವೋ ಹೇಳಿ. ಒಬ್ಬ ವಿಚಿತ್ರವಾಗಿ ನಡೆದಾಗ ಅವನ ದೇಹದಲ್ಲಿ ಹುಚ್ಚ ಪ್ರಿಡಾಮಿನೆಂಟ್ ಆಗಿರ್ತಾನೆ. ಒಬ್ಬ ಪಯಸ್ ವ್ಯಕ್ತಿನ ನೋಡಿದ ತಕ್ಷಣ ನಿಮಗೇನು ಅನಿಸುತ್ತೆ? ದೇವತೆ ಪ್ರಿಡಾಮಿನೆಂಟ್ ಆಗಿದೆ ಅಂತ. ಯಾವಾಗ ಮನುಷ್ಯರಿಗೆ ಕೇಡು ಬಗೆದುಕೊಂಡು ಹಿಂಸೆಯಲ್ಲಿ ತೊಡಗ್ತಾನ ಅವನಲ್ಲಿ ಮೃಗ ಪ್ರಿಡಾಮಿನೆಂಟ್ ಇರುತ್ತೆ. ಹೌದಲ್ಲ, ಎಷ್ಟು ಚೆನ್ನಾಗಿ ಹೇಳಿದ್ದಾನೆ. ಒಬ್ಬನಲ್ಲಿ ಒಂದು ಮೃಗ, ಒಬ್ಬ ಹುಚ್ಚ ಮತ್ತು ಒಂದು ದೇವತೆ ಅಡಗಿದ್ದಾನೆ. ಇವನೇನು ಹೇಳ್ತಾನೆ, ನಮ್ಮ ಬದುಕಿನ ಉದ್ದೇಶ ಏನಪ್ಪ, ಅಥವಾ ನಮ್ಮ ಬದುಕು ಏನನ್ನು ನಿರ್ಧಾರ ಮಾಡುತ್ತೆ, ಯಾವುದು ಅತ್ಯಂತ ಎಚ್ಚರವಾಗಿರುತ್ತೋ ಅದು ನಿನ್ನ ಬದುಕನ್ನು ನಿರ್ಧಾರ ಮಾಡುತ್ತೆ. ನನ್ನಲ್ಲಿರೋ ಹುಚ್ಚ ಪ್ರಿಡಾಮಿನೆಂಟ್ ಆಗಿ ನನ್ನನ್ನು ಆಳಿದ್ರೆ ನಾನು ಹುಚ್ಚನಾಗ್ತೀನಿ. ನನ್ನಲ್ಲಿರುವ ಆಧ್ಯಾತ್ಮಿಕ ಭಾವನೆಗಳು ಎಚ್ಚರಗೊಂಡು ಪ್ರಕೃತಿ ಮತ್ತು ನಿಸರ್ಗದ ಜೊತೆ ನಾನು ಅನುಸಂಧಾನ ಮಾಡಿದಾಗ ಏನಾಗುತ್ತೆ, ನನ್ನಲ್ಲಿ ದೇವತೆ ಪ್ರಿಡಾಮಿನೆಂಟ್ ಆಗುತ್ತೆ, ನನ್ನ ಬದುಕು ಸುಂದರವಾಗುತ್ತೆ, ಸೊಗಸಾಗುತ್ತೆ. ಅಂದರೆ ಎಲ್ಲ ನಮ್ಮ ಕೈಯಲ್ಲಿದೆ ಅನಿಸಲ್ಲ ನಿಮಗೆ? ಈ ಬದುಕನ್ನು ಸುಂದರ ಮಾಡ್ಕೋಬೇಕು, ಇಟ್ ಈಸ್ ಇನ್ ಮೈ ಹ್ಯಾಂಡ್. ಈ ಬದುಕನ್ನು ಹಾಳಗೆಡಬೇಕು, ಇಟ್ ಈಸ್ ಡೆಫಿನೆಟ್ಲಿ ಇನ್ ಯುವರ್ ಹ್ಯಾಂಡ್. ಈ ಬದುಕು ಇನ್ನೊಬ್ಬರಿಗೆ ಅರಿವಿನ ದೀಪ ಆಗಬೇಕು, 100% ಇಟ್ ಈಸ್ ಇನ್ ಯುವರ್ ಹ್ಯಾಂಡ್. ನೋಡ್ರಿ, ಶರಣರು ಯಾಕೆ ಮಹಾನ್ ಜೀವನದ ಪರಮ ವಿಜ್ಞಾನಿಗಳು ಅಂತ ಕರಿತೀವಿ ನಾವು, ಅಂದರೆ ಜೀವನದ ಪರಮ ವಿಜ್ಞಾನಿಗಳು ಶರಣರು ಯಾಕೆ ಅಂದರೆ, ದೇ ಸಮ್ಮಂಡ್ ಎವ್ರಿಥಿಂಗ್ ಟು ದಿಸ್ ಅರ್ತ್. ಒಬ್ಬ ಮಗನಿಗೆ ಬರೆಯೋದನ್ನು ಕೊಟ್ಟು ತಾಯಿ ನಂತರ ಪರೀಕ್ಷೆ ಮಾಡೋಕ್ಕೆ ಬಂದಾಗ ಮಗ ಹೇಳ್ತಾನೆ, ಅಲ್ಲಿದೆ ಅಲ್ಲಿದೆ ತಂದುಕೊಡ್ತೀನಿ, ಇಲ್ಲಿದೆ ತಂದುಕೊಡ್ತೀನಿ. ನಿಜವಾದ ತಾಯಿ ಏನು ಮಾಡ್ತಾಳೆ, ಕಿತ್ತು ಎಲ್ಲನೂ ತಂದು ಮರಡ್ಬಿಟ್ಟು ಹುಡುಕೊಡು ಎಲ್ಲಿದೆ ತೋರಿಸು ಅಂತಾಳೆ ತಾಯಿ. ಹಾಗೆ ಶರಣರು ಏನು ಮಾಡ್ತಾರೋ ಗೊತ್ತಾ, ದೇ ಸಮ್ಮಂಡ್ ಎವ್ರಿಥಿಂಗ್ ಟು ದಿಸ್ ಅರ್ತ್ ಅಂಡ್ ದೇ ಸೆಡ್, ಯುವರ್ ಲೈಫ್ ಈಸ್ ಇಯರ್, ನಾಟ್ ಎನಿವೇರ್ ಎಲ್ಸ್. ಅಲ್ಲರಿ, ಒಂದು ಯಾವುದೋ ಒಂದು ಗಳಿಗೆನಲ್ಲಿ ನೀವು ಯಾವುದೋ ಮೂರ್ತಿಯ ದರ್ಶನವನ್ನು ಪಡ್ಕೊಂಡ್ರಿ ಅಂದ ತಕ್ಷಣ ನೀವು ನೇರವಾಗಿ ಸ್ವರ್ಗಕ್ಕೆ ಹೋಗ್ತೀವಿ ಅಂತ ನೀವು ಹೇಳ್ತಿರಲ್ಲ, ದೋಸ್ತವಸ್ಕಿ ಮಾತು ನೆನಪಾಗಲ್ಲ ನಿಮಗೆ. ಅಷ್ಟು ತೃಣಕ್ಕೆ ಸಮಾನ ನಮ್ಮ ಬದುಕು. ನೀನು ನಡೆಸದ ಪ್ರಕ್ರಿಯೆ ಇದೆಯಲ್ಲ ಹುಟ್ಟದಾಗಲಿಂದ ಇಲ್ಲಿವರೆಗೆ, ಅದು ನಿರ್ಧಾರ ಮಾಡುತ್ತೆ ನಿನ್ನ ಮುಂದಿನ ದಾರಿನ. ನೀನು ಅಲ್ಲಿಗೆ ಹೋಗ್ತೀಯೋ ಇಲ್ಲೇ ಇರ್ತೀಯೋ, ಮಣ್ಣಲ್ಲಿ ಮಣ್ಣಾಗ್ತೀಯೋ, ಅಥವಾ ಒಂದು ಪಾಪಸ್ ಕಳ್ಳಿ ಥರ ನಾಗರಿಕತೆಯಲ್ಲಿ ನಿಂತ್ಕೊಂಡು ಎಲ್ಲರಿಗೂ ಚುಚ್ಚುತ್ತೀಯೋ, ಅದು ನಿರ್ಧಾರ ಮಾಡುತ್ತೆ. ಇದನ್ನು ಈ ತತ್ವ ಅಪ್ಕೋಬೇಕು ಅಂದರೆ ಮೊದಲು ಮನಸ್ಸು ನಗ್ನ ಆಗಬೇಕು ರೀ. ಎದೆಗಾರಿಕೆ ಅಂತೀವಲ್ಲ, ಎದೆಗಾರಿಕೆ ಯಾವಾಗ ಬರುತ್ತೋ ಗೊತ್ತಾ, ಮನಸ್ಸು ನಗ್ನ ಆದಾಗ ಎದೆಗಾರಿಕೆ ಬರುತ್ತೆ. ಮನಸ್ಸಿಗೆ ನೀವು ಡೆಕೋರೇಟ್ ಮಾಡಿ, ನೀವು ಸಂಕುಚಿತ ಮನೋಭಾವ, ಹೆದರ್ತೀರಿ ಪ್ರತಿಯೊಂದಕ್ಕೂ. ಒಂದು ಸಿಟ್ಲು ಹೊಡೆದ್ರೆ ಒಂದು ಗಂಧದ ಕಡ್ಡಿ ಹಚ್ತೀರಿ ನೋಡಿ, ಭಯಂಕರ ಮಳೆ ಬಂತು ಅಂದರೆ ಒಂದು ಗಂಧದ ಕಡ್ಡಿ ಹಚ್ತೀರಿ, ಅಭಿಷೇಕಕ್ಕೆ ಓಡೋಡ್ತೀರಿ. ನೀವು ನಿಸರ್ಗದ ಜೊತೆ ನಮ್ಮ ಮನಸ್ಸು ಸಂವಾದನೆ ಮಾಡಲ್ಲ, ರೆಸೊನೇಟ್ ಆಗಲ್ಲ, ನಿಸರ್ಗದ ಜೊತೆ ಬೆಸೆದುಕೊಳ್ಳಲ್ಲ ನಾವು. ಯಾಕಂದರೆ ಯಾವಾಗಲೂ ನಾವು ಅದನ್ನು ಮುಖಾಮುಖಿಯಾಗಿ ನೋಡ್ತೀವಿ, ಅದರಿಂದ ಏನೋ ಬಂದಿದೆ, ನಾನು ಐ ಹ್ಯಾವ್ ಟು ಪ್ರೊಟೆಕ್ಟ್ ಮೈಸೆಲ್ಫ್ ಅಂತ ನೋಡ್ಕೋತೀರಿ. ಎರಡು ಕೈನ ತೆರೆದು ಆರಾಮಾಗಿ ನಿಂತುಬಿಡ್ಬೇಕ್ರಿ ನಗ್ನ ಮನಸ್ಸಿನಿಂದ ಪ್ರಕೃತಿ ಎದುರುಗಡೆ. ಪ್ರಕೃತಿ ನಮ್ಮ ಅವ್ವ, ನಮ್ಮ ತಾಯಿ, ನಮ್ಮ ತಂದೆ, ಅದು ಪ್ರಕೃತಿ.
ಅದು ನಾನು ಅದ್ರ ಕೂಸು ನಿಲ್ಲಬೇಕ್ರಿ ಆರಾಮಾಗಿ. ಅದು ಯಾವಾಗ ಆ ಮನಸ್ಥಿತಿ ಬರೋದಿಲ್ವೋ ಶರಣರ ಜೀವನ ನಮಗೆ ಅರ್ಥ ಆಗೋಕ್ಕೆ ಸಾಧ್ಯ ಇಲ್ಲ. ನಾವು ಬರೀ ಒಂದು ಡೆಕೊರೇಟಿವ್ ಪೀಸಾಗಿ ಮಾತ್ರ ಇಟ್ಕೋತೀವಿ, ಅದನ್ನ ಡೆಕೊರೇಟಿವ್ ಪೀಸಾಗಿ ಇಟ್ಕೋತೀವಿ ನಾವು. ಭಾಳ ಚಂದ, ಸಂಜೆ ಬಂದ್ವಿ ಒಂದು ಯಾವುದೋ ಅರಿವಿನ ಮನೆಯಲ್ಲಿ ಯಾವನೋ ಮಾತಾಡೋದಾವ, ಆರಾಮ್ ಕುಂತೀರಿ ಒಂದು ಗಂಟೆ ಹೋದ, ಅದೇ ದಟ್ ಡೆಕೊರೇಟಿವ್ ಪೀಸ್. ಬಟ್ ಯು ಶುಡ್ ಅಲೋ ಯುವರ್ ಮೈಂಡ್ ಟು ಗೆಟ್ ದೀಸ್ ವರ್ಡ್ಸ್ ಇನ್ಸೈಡ್ ಯುವರ್ ಹಾರ್ಟ್. ಇಟ್ ಶುಡ್ ಗೋ ಆನ್ ಕಿಕ್ ಯುವರ್ ಹಾರ್ಟ್, ನಾಕ್ ದ ಡೋರ್ ಆಫ್ ಯುವರ್ ಕಾನ್ಷಿಯಸ್ನೆಸ್. ಓನ್ಲಿ ದೆನ್ ಯು ಬಿಗಿನ್ ಟು ಪ್ರೋಬ್ ಯುವರ್ ಸೆಲ್ಫ್. ನನ್ನನ್ನು ನಾನು ಶೋಧನೆ ಮಾಡ್ಕೊಳ್ಳೋದಿದೆಯಲ್ಲ, ಅದನ್ನು ಆತ್ಮಶೋಧನೆ ಅಂತ ಕರಿತೀವಲ್ಲ, ಆತ್ಮಶೋಧನೆಗೆ ನಾಂದಿ ಆಗ್ಬೇಕ್ರಿ. ಒಂದೊಂದು ವಚನಗಳು ಶೋಧನೆ ಮಾಡ್ಕೋಬೇಕು, ನನಗೆ ನಾನು ಬಗಿಬೇಕ್ರಿ. ನಾನು ಟ್ರೆಷರ್ ಹಂಟರ್ ಥರ ಬಗದು ನೋಡಬೇಕು, ನನಗೆ ಟೈಮ್ ಇಲ್ಲ ಅಂತ. ಆವಾಗ ತಂತಾನೇ ಯು ಕ್ಯಾನ್ ಸರ್ಚ್ ದ ಟ್ರೆಷರ್ ಇನ್ ಸೈಡ್ ಯು. ಅದರ್ವೈಸ್ ಯು ವಿಲ್ ಸ್ಟಾರ್ಟ್ ರನ್ನಿಂಗ್ ಅವೇ ಫ್ರಮ್ ಯುವರ್ ಸೆಲ್ಫ್. ಮಾರ್ಟಿನ್ ಲೂಥರ್ ಕಿಂಗ್ ಏನ್ರಿ, ಯಾರಿಗಾರು ಊಹಿಸ್ಲಿಕ್ಕೆ ಸಾಧ್ಯ ಇತ್ತನೋ ಮಾರ್ಟಿನ್ ಲೂಥರ್ ಕಿಂಗ್? ಅಪಾರ್ಥೈಡ್ ವಿರುದ್ಧವಾಗಿ ಇಡೀ ಅಮೇರಿಕನ್ನ ಗಡಗಡ ನಡೆಸಲಿಕ್ಕೆ ಸಾಧ್ಯ ಆಗಿತ್ತ? ಇಟ್ ಸ್ಟಾರ್ಟೆಡ್ ಫ್ರಮ್ ಒನ್ ಬಸ್ ಸೀಟ್ ರಿಸರ್ವೇಷನ್. ಕ್ಯಾನ್ ಯು ಬಿಲೀವ್? ಕಪ್ಪಿನ ಮಹಿಳೆ ಹೋಗಿ ಕೂತಾಗ ಒಂದು ಬಸ್ಸಿನಲ್ಲಿ ಅವಳನ್ನು ಎದ್ದು ಹೊರಗಾಕ್ತಾರೆ, ನನಗೆ ಜಾಗ ಇಲ್ಲ, ಇದು ಬಿಳಿ ಜನಕ್ಕೆ ಸೇರಿದ್ದು ಅಂತ. ಅಲ್ಲಿಂದ ಪ್ರಾರಂಭ ಆಗುತ್ತೆ ಮಾರ್ಟಿನ್ ಲೂಥರ್ ಕಿಂಗ್ನ ಒಂದು ದೊಡ್ಡ ಹೋರಾಟ. ಮಾರ್ಟಿನ್ ಲೂಥರ್ ಕಿಂಗ್ ಹೇಳೋದಿಷ್ಟೇ, ಹೌ ಆಮ್ ಐ ಡಿಫ್ರೆಂಟ್ ಫ್ರಮ್ ಎ ವೈಟ್ ಮ್ಯಾನ್? ಯು ಆರ್ ಎ ಚೈಲ್ಡ್ ಆಫ್ ದ ಗಾಡ್, ಐ ಆಮ್ ಆಲ್ಸೋ ಚೈಲ್ಡ್ ಆಫ್ ದ ಗಾಡ್. ಐ ಆಮ್ ದ ಚೈಲ್ಡ್ ಆಫ್ ದ ನೇಚರ್, ಯು ಆರ್ ಆಲ್ಸೋ ಚೈಲ್ಡ್ ಆಫ್ ದ ನೈಟ್. ಹೌ ಡು ಐ ಡಿಫರ್ ಫ್ರಮ್ ಯು? ಮನಸ್ಸು ಯಾವಾಗ ಅದನ್ನು ಪ್ರಶ್ನೆ ಮಾಡುತ್ತೆ ಅಂತಂದರೆ, ಮನಸ್ಸು ನಗ್ನ ಆದಾಗ, ಆಭರಣಗಳನ್ನು ಕಳಚಿಬಿಟ್ಟಾಗ, ಭಾವನೆಗಳೆಂಬ ಆಭರಣಗಳನ್ನು ಕಿತ್ತು ಬಿಸಾಕಬೇಕು ಮನಸ್ಸು. ಆವಾಗ ನಿಮಗೆ ಅನಿಸುತ್ತೆ, ಹೌದಲ್ಲ, ಐ ಆಮ್ ದ ಪಾರ್ಟ್ ಆಫ್ ದಿಸ್ ನೇಚರ್, ಐ ಆಮ್ ದ ಪಾರ್ಟ್ ಆಫ್ ದಿಸ್ ಓಲ್ ಯೂನಿವರ್ಸ್, ಐ ಹ್ಯಾವ್ ಎ ಸೇ ಹಿಯರ್. ಅದಕ್ಕೆ ಅವ್ರು ಏನು ಹೇಳ್ತಾರೋ ಗೊತ್ತಾ, ಮಾರ್ಟಿನ್ ಲೂಥರ್ ಕಿಂಗ್, ಈ ಜನ್ಮದಲ್ಲಿ ನಾವು ಪಶ್ಚಾತ್ತಾಪ ಪಡುವುದಿದ್ದರೆ ಅದು ಕೆಟ್ಟ ಜನರ ಮಾತು ಮತ್ತು ಕೆಲಸಗಳಿಂದಲ್ಲ. ನೆನ್ಪಿಟ್ಕೊಳ್ಳಿ, ಮಾರ್ಕ್ ದೀಸ್ ವರ್ಡ್ಸ್. ನಾವೇನಾದ್ರು ರಿಪೆಂಟ್ ಮಾಡಂಗಿದ್ರೆ, ಪಶ್ಚಾತ್ತಾಪ ಪಡಂಗಿದ್ರೆ, ಕೆಟ್ಟ ಜನಗಳ ಮಾತು ಮತ್ತು ಕೆಲಸಗಳಿಂದಲ್ಲ, ಒಳ್ಳೆಯ ಜನರ ಭೂತದಂತಹ ಮೌನದಿಂದ. ಶರಣರು ಯಾಕೆ ಮಾತನಾಡಿದ್ರು? ಶರಣರು ಯಾಕೆ ವಚನಗಳನ್ನು ಬರೆದ್ರು? ಶರಣರು ಯಾಕೆ ಚರ್ಚೆಗಳನ್ನು ಮಾಡಿದ್ರು? ಶರಣರು ಯಾಕೆ ಪ್ರಶ್ನೆಗಳನ್ನು ಮಾಡಿದ್ರು? ನೀರಿನಲ್ಲಿ ನೀನು ಮುಳುಗ್ತಾ ಇರಬೇಕಾದ್ರೆ ಯಾಕೆ ಬಸವಣ್ಣನವರು ಹೇಳ್ತಾರೆ ನೀನು ನೀರಿನಲ್ಲಿ ಮುಳುಗ್ತೀಯ? ಬತ್ತೋಗುತ್ತೆ ಒಂದು ದಿನ ನೀರು, ಮರವನ್ನು ಸುತ್ತೀಯ, ಮರ ಒಣಗೋಗ್ಬಿಡುತ್ತೆ. ಪ್ರಶ್ನೆ ಮಾಡ್ತಾರೆ ಅವರು, ಯಾಕಂದರೆ ಅವರು ಮೌನವಾಗಿ ಕೂರಲಿಲ್ಲ. ಅವರು ಮೌನವಾಗಿ ಕೂತಿದ್ರೆ ನಾವು ಯಾರೂ ಇಲ್ಲಿ ಇರ್ತಿರಲಿಲ್ಲ, ನಾವು ಬದುಕ್ತಿರಲಿಲ್ಲ, ನಾಗರಿಕತೆ ಹೊಸ ಆಯಾಮ ಪಡ್ಕೊಳ್ತಿರಲಿಲ್ಲ. ಎದೆ ತಟ್ಟಿ ಜಾಗತಿಕ ಮಟ್ಟದಲ್ಲಿ ನಮ್ಮ ಭಾರತ ರಾಷ್ಟ್ರದ ಸಾಹಿತ್ಯದ ಶ್ರೇಷ್ಠ ಕೊಡುಗೆ ಏನು ಅಂದರೆ ವಚನ ಸಾಹಿತ್ಯವನ್ನು ಕೊಡ್ತಿರಲಿಲ್ಲ. ನೀವು ಅವರು ಪ್ರಶ್ನೆ ಮಾಡಿದ್ದಕ್ಕೆ ವಚನ ಸಾಹಿತ್ಯ ಬಂತು. ಮೌನವಾಗಿ ಕೂರಲಿಲ್ಲ ಅವರು. ಯಾವ ರೀತಿ ಮಾತನಾಡಿದ್ರು? ಮುಂದುವರೆದು ಹೇಳ್ತಾನೆ ಮಾರ್ಟಿನ್ ಲೂಥರ್ ಕಿಂಗ್, ಎಷ್ಟು ಚೆನ್ನಾಗಿ ಹೇಳ್ತಾನೆ ಗೊತ್ತಾ ಮುಂದುವರೆದು, ಯಾವುದರ ಬಗ್ಗೆ ದನಿ ಎತ್ತಬೇಕೋ ಅದರ ಬಗ್ಗೆ ಬಾಯಿ ಮುಚ್ಚಿ ಕುಳಿತರೆ. ಮಾರ್ಟಿನ್ ಲೂಥರ್ ಕಿಂಗ್ ಹೇಳೋದು, ಯಾವುದರ ಬಗ್ಗೆ ದನಿ ಎತ್ತಬೇಕೋ ಅದರ ಬಗ್ಗೆ ಬಾಯಿ ಮುಚ್ಚಿ ಕುಳಿತರೆ ಅಂದೇ ನಮ್ಮ ಜೀವನದ ಅಧಪ್ರತನ ಪ್ರಾರಂಭ. ಯಾವುದ್ರ ಬಗ್ಗೆ ನಾವು ದನಿ ಎತ್ತಬೇಕೋ ಅದನ್ನು ಬಿಟ್ಟು ನಾವು ಬಾಯಿ ಮುಚ್ಚಿ ಕುಳಿತರೆ ನಮ್ಮ ಜೀವನದ ಅಧಪ್ಪತನ ಅಂದೇ ಪ್ರಾರಂಭ. ಹಾಗಾದರೆ ಶರಣರು ಯಾವುದ್ರ ಬಗ್ಗೆ ದನಿ ಎತ್ತದ್ರಿ? ನೀನು ಪಂಡಿತನ ಮಗನಾಗಿ ಹುಟ್ಟಿದ್ರೆ ನೀನು ಪಂಡಿತ ಆಯ್ತಲ್ಲ, ನೀನೊಬ್ಬ ದರೋಡೆಕೋರನಾಗಿರೋ ಪಂಡಿತನ ಮಗ, ಪಾಂಡಿತ್ಯದ ಸ್ಥಾನಮಾನ ಅವನಿಗೆ. ರಾಜನ ಮಗನಾಗಿ ನೀನೊಬ್ಬ ನೀಚ ಮನುಷ್ಯನಾಗಿರೋ, ಆದರೆ ರಾಜಕುವರ. ಅಂದರೆ ವ್ಯಕ್ತಿತ್ವ ಅನ್ನೋದು ನಿನ್ನ ಜೀವನದ
ಆಚಾರ ವಿಚಾರಗಳ ಮೇಲೆ ನಿರ್ಧಾರ ಆಗಿರಲ್ಲ. ಏನ್ರ ಮೇಲೆ ನಿರ್ಧಾರ ಆಗಿದೆ? ನಿನ್ನ ಸ್ಥಾನಮಾನ ವ್ಯಕ್ತಿತ್ವ, ನಿನ್ನ ಹುಟ್ಟಿನ ಮೇಲೆ ನಿರ್ಧಾರ ಆಗಿತ್ತು. ನಿನ್ನ ಹುಟ್ಟಿನ ಮೇಲೆ ನಿರ್ಧಾರ ಆಗಿತ್ತು, ನಿನ್ನ ಹುಟ್ಟಿನ ಮೇಲೆ ನಿರ್ಧಾರ ಆಗಿತ್ತು. ಎಷ್ಟು ಚೆನ್ನಾಗಿ ಹೇಳ್ತಾರದನ್ನ. ಅದನ್ನು ಪ್ರಶ್ನೆ ಮಾಡ್ತಾರೆ ಬಸವಣ್ಣನವರು, ಅದನ್ನು ಪ್ರಶ್ನೆ ಮಾಡ್ತಾರೆ, ದನಿಯತ್ತಿ ಹೇಳ್ತಾರೆ, ಮಾತಾಡ್ತಾರೆ. ಅವರು ಏನಂತಾರೆ ನೋಡ್ರಿ, ನಿಮ್ಗೇನಾದ್ರು ಶರಣ ಸಾಹಿತ್ಯದಲ್ಲಿ ಸಿಗುವಂಥ ಒಂದು ಅದ್ಭುತವಾದ ಭಾಳ ಮಹಾನ್ ಬಲಶಾಲಿ ಪ್ರತಿಮೆ ಅಂದರೆ ಈ ವಚನ ನೋಡ್ರಿ. ಶಬ್ದಗಳಲ್ಲಿ ರಚನೆಗೊಂಡಂತಹ ಒಂದು ಪ್ರತಿಮೆ, ಇಟ್ಸ್ ಅನ್ ಇಮೇಜ್ ಆಫ್ ವರ್ಡ್ಸ್. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡಿ. ಚೆನ್ನಯ್ಯನ ಮನೆಯ ದಾಸನ ಮಗನು, ಚೆನ್ನಯ್ಯನ ಮಗನ ದಾಸನ ಮಗನು. ಚೆನ್ನಯ್ಯ ಸಮಾಜದ ಕೆಳಸ್ತರದಲ್ಲಿರುವಂಥ ಮಾದಾರ ಚೆನ್ನಯ್ಯನ ಮನೆಯ ದಾಸ, ಅವನ ಮಗನು. ಕಕ್ಕಯ್ಯನ ಮನೆಯ ದಾಸಿಯ ಮಗಳು, ಡೋಹರ ಕಕ್ಕಯ್ಯ ಕೆಳಸ್ತರದಲ್ಲಿರುವಂಥ ನೀಚ ಸ್ಥಳ ಅಂತ ನಾವು ಹೇಳ್ತಿದ್ವಲ್ಲ, ಅವರ ಮನೆಯ ದಾಸಿಯ ಮಗಳು. ಎಲ್ಲಿಗೆ ತಗೊಂಡೋಗ್ತಾರ್ರಿ, ಎಲ್ಲಿಗೆ ತಗೊಂಡೋಗ್ತಾರೆ? ಮಾರ್ಟಿನ್ ಲೂಥರ್ ಸೇಸ್, ಇಫ್ ಯು ಸ್ಟ್ರೆಚ್ ಯುವರ್ ಹ್ಯಾಂಡ್, ಇಫ್ ಯು ಸ್ಟ್ರೆಚ್ ಯುವರ್ ಹ್ಯಾಂಡ್, ಯು ಶುಡ್ ಟಚ್ ದ ಫೀಟ್ ಆಫ್ ದ ಗಾಡ್. ಆ್ಯಂಡ್ ಬಸವೇಶ್ವರ ಸ್ಟ್ರೆಚಸ್ ಇಸ್ ಹ್ಯಾಂಡ್, ಇಟ್ ಗೋಸ್ ಆ್ಯಂಡ್ ಟಚಸ್ ದ ಗಾಡ್ ಅನ್ನೋ ಥರ. ಬಸವಣ್ಣನವರು ಚಾಚಿತರ ಶಬ್ದಗಳನ್ನು, ಪರಮಾತ್ಮನ ಪಾದಕಮಲಗಳನ್ನು ಮುಟ್ಟುತ್ತೆ ಇದು ಶಬ್ದಗಳು. ಹೇಳ್ತೀನಿ ಯಾಕೆ ಅಂತ. ಇವರಿಬ್ಬರು ಹೊಲದಲ್ಲಿ ಬೆರಣಿಗೆ ಹೋಗಿ, ಎಷ್ಟು ಚೆನ್ನಾಗಿ ಹೇಳ್ತಾರೆ, ಎಂಥ ಪ್ರತಿಮೆಯನ್ನು ಕಟ್ತಾರೆ. ಮಾದಾರ ಚೆನ್ನಯ್ಯನೇ ನೀಚ ಸ್ಥಳದಲ್ಲಿ ಗುರುತಿಸಿದಂಥ ಈ ಜನಾಂಗ, ಈ ನಾಗರಿಕತೆ, ಅವನ ಮನೆಯಲ್ಲಿರುವಂತಹ ದಾಸನ ಮಗನು ಎಂಥ ನೀಚಿಸ್ತಾನ, ಜಸ್ಟ್ ಊಹೆ ಮಾಡ್ಕೊಳ್ಳಿ. ಡೋಹರ ಕಕ್ಕಯ್ಯನ ಮನೆಯ ದಾಸಿಯ ಮಗಳು, ಅವಳು ಎಂಥ ನೀಚ ಸ್ಥಳಕ್ಕೆ ಅಂದಿನ ಸಮಾಜ ಗುರುತಿಸಬಹುದು, ನೀವೇ ಊಹೆ ಮಾಡ್ಕೊಳ್ಳಿ. ಅವರಿಬ್ಬರು ಹೊಲಕ್ಕೆ ಬೆರಣಿ ಆಯಲಿಕ್ಕೆ ಹೋದ್ರಂತೆ. ಬೆರಣಿಯ ಆಯಲು ಹೋಗಿ ಸಂಗವ ಮಾಡಿದರು. ಅವರಿಬ್ಬರು ಸಂಗವ ಮಾಡಿದರು. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ಅವರಿಬ್ಬರು ಸಂಗವ ಮಾಡಿದರು. ಇವರಿಬ್ಬರಿಗೆ ಹುಟ್ಟಿದ ಮಗ ನಾನು, ಇವರಿಬ್ಬರಿಗೆ ಹುಟ್ಟಿದ ಮಗ ನಾನು, ಕೂಡಲ ಸಂಗಮ ದೇವ ಸಾಕ್ಷಿಯಾಗಿ ಅಂತ ಹೇಳ್ತಾರೆ ಬಸವಣ್ಣ. ಎಂಥ ಪ್ರತಿಮೆಯನ್ನು ಕಟದ ನಿಲ್ಲಿಸ್ತಾರೆ ನಿಮ್ಮ ಮುಂದೆ, ಜಗತ್ತಿನ ಮುಂದೆ ಬಸವಣ್ಣನವರು ಅಂದರೆ, ಹರಿಜನ ಅಂತ ಕರೀತಾರೆ ಮಹಾತ್ಮ ಗಾಂಧೀಜಿಯವರು. ಪರಮಾತ್ಮನಿಗೆ ಪ್ರಿಯರಾದಂತಹ ಜನ ಹರಿಜನ. ಅಂತಹ ಅಸ್ಪೃಶ್ಯರನ್ನು ಮೇಲೆ ಎತ್ತಲಿಕ್ಕೆ ಯಾವ ರೀತಿ ಎತ್ತಿದ್ರು ಮಹಾತ್ಮ ಗಾಂಧೀಜಿ, ಮತ್ತು ಬಸವಣ್ಣನವರು ಯಾವ ರೀತಿ ಎತ್ತಿದ್ರು ಅಂತ ಎರಡನ್ನು ನೋಡಿದ್ರೆ, ಆ ನಿಮ್ಮ ಮುಂದೆ ಅದ್ಭುತವಾದಂತಹ ಒಂದು ಪ್ರತಿಮೆ ಬಂದು ನಿಲ್ಲುತ್ತೆ ನಿಮಗೆ. ಮಹಾತ್ಮ ಗಾಂಧೀಜಿ ಬಗ್ಗಿ ಎರಡೂ ಕೈಯನ್ನು ಚಾಚಿ ಮೇಲೆ ಎತ್ತಿದ್ರೆ ಬಸವಣ್ಣನವರು ಏನು ಮಾಡ್ತಾರೋ ಗೊತ್ತಾ, ಅಂತಹ ತಿಪ್ಪೆಗುಂಡಿಗಿಳಿತಾರೆ, ಅಂತಹ ಹೊಲಸು ಗುಂಡಿಗಿಳಿತಾರೆ, ಮೈಯೆಲ್ಲ ಹೊಲಸಾಗತ್ತೆ, ತಾನು ಹೊಲಸಿನ ಭಾಗವಾಗ್ತಾರೆ. ಆಮೇಲೆ ಆ ಹೊಲಸಿನ ಭಾಗವಾಗಿದ್ದ ಜನವನ್ನು ಹೆಗಲ ಮೇಲೆ ಕೂರಿಸ್ಕೊಳ್ತಾರೆ ಮತ್ತು ಅವರನ್ನು ಮೇಲೆ ತಳ್ತಾರೆ. ನಂತರ ಕೆಸರನ್ನು ಕೊಡುಕೊಂಡು ಆಮೇಲೆ ಎದ್ದು ಬಂದು ಬರ್ತಾರೆ ಬಸವಣ್ಣನವರು. ಅದು ಈ ವಚನದ ಪ್ರತಿಮೆ. ಅದಕ್ಕೆ ಅವರೇನು ಹೇಳ್ತಾರೆ, ತನ್ನನ್ನು ತಾನು ಸಮಾಜದ ಕೆಳಸ್ತರದಕ್ಕಿಂತ ನೀಚನಾಗಿ ಗುರುತಿಸ್ಕೊಳ್ಳೋದಿದೆಯಲ್ಲ ಪರಮಾತ್ಮನ ಆಣೆ ಮಾಡಿ, ಅದಕ್ಕಿಂತ ಅದ್ಭುತವಾದಂಥ ಅಪ್ಲಿಫ್ಟ್ಮೆಂಟ್ ಈ ಜಗತ್ತಿನಲ್ಲಿ ಎಲ್ಲೂ ಸಿಗೋಕ್ಕೆ ಸಾಧ್ಯ ಇಲ್ಲ, ಎಲ್ಲೂ ಸಿಗೋಕ್ಕೆ ಸಾಧ್ಯ ಇಲ್ಲ.